ಆಗಿರ್ಬೋದು, ಇಲ್ಲಿವ್ರಿಗೆ ಇಂತಿಷ್ಟಪ್ಪ, ಒಂದು 10 ರೂಪಾಯಿ, ಒಂದು 100 ರೂಪಾಯಿ, 1 ಕೋಟಿ ರೂಪಾಯಿ, ಹೆಚ್ಚು ಕಡಿಮೆ ಆಗಿದೆ. ಸಿಕ್ಕದೆ ನಮಗಂತೂ ಅಂದ್ರೆ ಪ್ರೂಫ್ ಬೇಕಲ್ಲ. ಇಲ್ಲಿವರೆಗೆ ಇವ್ರು ಹೇಳ್ತಾರೆ 100 ಕೋಟಿ ರೂಪಾಯಿ, 150 ಕೋಟಿ ಬಂತಾರೆ, 1000 ಕೋಟಿ ಬಂತಾರೆ, ಏನು ಬಾಯಿ ಬಂದಿದ್ದು ಮಾತಾಡ್ತಾ ಇರ್ತಾರೆ. ಅದು ಇವತ್ತಿನವರೆಗೂ ಒಂದಿಷ್ಟು ಸಿಗಬೇಕಲ್ಲ ದುಡ್ಡು, ಎಲ್ಲಾದರೂ ಸಿಗ್ತಾನೇ ಇಲ್ಲ. ಈಗೇನಿದ್ರು ಇವರೆಲ್ಲರೂ ಯಾವ ಆಧಾರ ಮೇಲಪ್ಪ ಅಂದ್ರೆ ಮಾಫಿ ಸಾಕ್ಷಿ ಮೇಲೆ. ಇವ್ರ ಜೊತೆಗೆ ಯಾರಿದ್ದರಿಂದ ಅವ್ರು ಇವತ್ತು ಇವರು ವಿರೋಧವಾಗಿ ಬಂದ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ, ಇವರು ಈ ಒಂದು ಹಿಂದಿನ ರಾಜಕೀಯ ಕಾರಣಕ್ಕಾಗಿ ಅಥವಾ ಒಂದು ಇನ್ನೊಂದು ಪಕ್ಷಗಳ ಲಾಭ ಮಾಡೋ ಸಲುವಾಗಿ ಇವ್ರು ಮಾಡ್ತಾ ಇದ್ದಾರೆ ಅನ್ನೋದು ನೇರಾನೇರವಾಗಿ ನಮ್ಮ ಈ ಒಂದು ಆಮ್ ಆದ್ಮಿ ಆಮ್ ಆದ್ಮಿದಾಗಿರ್ಬೋದು, ಇಲ್ಲ ಈ ಒಂದು ನಮ್ಮ BRS ಅವ್ರದ್ದಾಗಿರ್ಬೋದು ಹೇಳಿಕೆ ಹೇಳಿದ್ವಲ್ಲ. ಹಾಗಾದ್ರೆ ಇದೇನು ಮುಂದಂದ ಮುಂದೇನೂ ಇಲ್ಲ, ಸಾಕ್ಷಿಗಳು ಬೇಕಲ್ಲ ಯಾವುದಾದ್ರು. ಆರೋಪ ಸಾಕಷ್ಟು ಮಾಡ್ತಾ ಇದ್ದಾರೆ, ಏ ದುಡ್ಡಿದ್ರೆ ಖರ್ಚು ಗೋವಾದಲ್ಲಿ ಆಗಲಿ ಮತ್ತೊಂದಾಗಲಿ ಖರ್ಚಾಗಿದೆ. ಮತ್ತು ಇನ್ನೊಂದಾಗಿ ಗಮನಿಸಬೇಕಾಗಿದ್ದು, ಭಾಳ ಗಂಭೀರವಾಗಿ ಗಮನಿಸಬೇಕಾದ ಏನಪ್ಪ ಅಂದ್ರೆ, ಇವೆಲ್ಲ ಪೊಲಿಟಿಕಲ್ ಪಾರ್ಟಿಗಳು ಇನ್ನು ಎಲೆಕ್ಷನ್ ಮಾಡ್ತಾ, ಇವು ಯಾರೂ ತಮ್ಮ ಮನೆಯಿಂದ ಲೀಗಲ್ ಮನಿ ತಂದು ಯಾರೂ ಮಾಡೋದಿಲ್ಲ. ಅದಕ್ಕಾಗಿ ಪಾರ್ಟಿ ಫಂಡ್ ಅದ, ಪಾರ್ಟಿ ಫಂಡ್ ಎಲ್ಲಿ ಯಾವ ಮೂಲದ ಬರ್ತದೆ ಅದು ಕೇಳೋಗಿಲ್ಲ ಅಂತಿತ್ತು, ಕಾನೂನು ಮಾಡಿದ್ರು. ಕೊನೆಗೆ ಏನೋ ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪ ಮಾಡಿ ದುಡ್ಡು ಎಲ್ಲಿದ್ದು ಬರ್ತದೆ ಹೇಳಬೇಕಪ್ಪ ನೀವು, ಪಾರದರ್ಶಕವಾಗಿರ್ಬೇಕು ಅಂತ ಕಾನೂನು ಮಾಡಿದಾಗ ಅಲ್ಲೇ ಎಲೆಕ್ಟ್ರಲ್ ಬಾಂಡ್ ಯಾರಲ್ಲಿ ಬತ್ತು ಎಲ್ಲಿದ್ದು ಬತ್ತು ನಮ್ಗೆ ಗೊತ್ತಾಗಿದೆ. ಈಗ ಎಲ್ಲ ಪಾರ್ಟಿಗಳು ಅದರಿಂದ ಏನಪ್ಪ ಸಹಾಯ ಪಡೆದು ಜನರು. ಇದರರ್ಥ ಎಲೆಕ್ಟ್ರಲ್ ಬಾಂಡ್ ಏನು ಹೇಳ್ತದಪ್ಪ ಅಂತಂದ್ರೆ, ನೀವು ಪಾರ್ಟಿ ಇದ್ದಿಂದ ದುಡ್ಡು ಇದ್ದಾಗ ನೀವು ಏನಪ್ಪ ಅಂತಂದ್ರೆ ಸಕ್ಷಮರಿದ್ದೀರಿ ಅಂತೇಳಿ. ಹೀಗಾಗಿ ಎಲ್ಲ ಪಾರ್ಟಿಗಳು ದುಡ್ಡು ಇತ್ತಿದ್ದಾವೆ, ಅದ್ರ ದುಡ್ಡು ಎಲೆಕ್ಷನ್ ಮಾಡ್ತಾವೆ. ಈಗ ಅಬಕಾರಿ ನೆಪದಲ್ಲಿ ಇವ್ರು ದುಡ್ಡು ಇತ್ತಿರ್ಬೇಕು, ಅದರಿಂದ ಅವರು ಎದಕ್ಕೆ ಉಪಯೋಗ ಮಾಡ್ಯಾರ, ಇಲೆಕ್ಷನ್ ಉಪಯೋಗ ಮಾಡಿದಾರ. ಹಾಗಾದ್ರೆ ಇವರು ಪ್ರಾಮಾಣಿಕ ದುಡ್ಡಿನ ಉಪಯೋಗ ಮಾಡಬೇಕಾದ್ರೆ, ಮತ್ತು ಇನ್ನೊಂದು ಪಕ್ಷಗಳು ಪ್ರಾಮಾಣಿಕ ದುಡ್ಡು ಉಪಯೋಗ ಮಾಡ್ಬೇಕಲ್ಲ, ಅವ್ರ್ಯಾಕೆ ಎಲೆಕ್ಟ್ರಲ್ ಬಾಂಡ್ ಉಪಯೋಗ ಮಾಡ್ತಾರೆ ಅನ್ನೋ ಪ್ರಶ್ನೆಗೂ ಇವತ್ತು ಉತ್ತರ ಹೊಡಬೇಕಾಗಿದೆ. BJPಗರು ಇಲ್ಲಿ ದುಡ್ಡು ಮತ್ತು ಅಬಕಾರಿಂದ ಏನೋ ಆಯಿತು ಅದು ಬೆಳೆಸಿದ್ರು, ಏನೇ ಬಿಡಪ್ಪ ಅವ್ರು ತೊಗೊಂಡು ತಮ್ಮ ವೈಯಕ್ತಿಕ ಆಸ್ತಿ ಮಾಡ್ಕೊಂಡಿದ್ದಾರೆ, ಮತ್ತೇನು ಮಾಡಿದಾರೆ ಅಂದ್ರೆ ಮಾಡ್ತಾರೆ. ಇಲೆಕ್ಷನ್ ದುಡ್ಡು ಇಲ್ಲೇ ತರಬೇಕಲ್ರಿ, ಪ್ರಾಮಾಣಿಕವಾಗಿ ಯಾರು ಯಾರು ದುಡ್ಡು ಕೊಡ್ಲಿಕ್ಕೆ ಸಾಧ್ಯ? ಏನೋ ದುಡ್ಡು ಹಂಚೋದಿಲ್ಲ ಅಂದರೂ ಸಹಿತ ಓಡಾಟ ಮತ್ತೇನು ಇಲೆಕ್ಷನ್ ಕೊಡ್ಲಿಕ್ಕೆ ಸಾಮಾನ್ಯ ಇವತ್ತು ಖರ್ಚು ಅಟ್ಲೀಸ್ಟ್ ಅಡ್ಡಾಡೋಸ ದುಡ್ಡು ಬೇಕು. ಇವತ್ತು ಪ್ರತಿಯೊಂದರಲ್ಲಿ ದುಡ್ಡು ಇಲೆಕ್ಷನಪ್ಪ ಅಂತಂದ್ರೆ ದುಡ್ಡಿನ ಹೊಳೆ ಹೆಚ್ಚಿರ್ತದೆ. ಎದುರಾಳಿಗಳು ಸಾವಿರಾರು ರೂಪಾಯಿಗಳನ್ನು ಮತದಾರ ಹೆಚ್ಚು ಮುಂದೆ ಅಟ್ಲೀಸ್ಟ್ ಭೇಟಿ ಆಗಬೇಕಲ್ಲ. ಎಲ್ಲ ಕಡೆ ಹೋಗಿ ಕ್ಷೇತ್ರಗಳು ಎಷ್ಟಿದ್ದಾವೆ ಅವೆಲ್ಲ ಕ್ಷೇತ್ರದ ಜನ ಹೋಗಿ ಮುಟ್ಟಬೇಕಲ್ಲ. ಅದಕ್ಕೆ ಹೋಗೋದು ಸಾಗಾಟ ಈಗಾಟ ಇದೆಲ್ಲ ಬರ್ತದೆ, ಖರ್ಚು ಹೋಗು ಮುಂದೆ ಸಾಕಷ್ಟು ಖರ್ಚು ಬರ್ತಿರ್ತದೆ. ಅದನ್ನೆಲ್ಲ ಯಾರು ತುಂಬೋರು ಯಾರು ಕೂಡ ಅವರು ಇದನ್ನ ತೋರ್ತಾ ಇರ್ತಾರೆ. ಅವರು ಇಂಥ ದುಡ್ಡನ್ನು ಪಾರ್ಟಿ ಫಂಡ್ ಬರ್ತಿರ್ತದೆ, ಪಾರ್ಟಿ ಫಂಡ್ ಮೂಲಂತಿ ಈಗ ಗೊತ್ತಾಗ್ಯದ. ಗೊತ್ತಾದ್ರೆ ನಾವೇನು ಮಾಡಲಿಕ್ಕೆ ಸಾಧ್ಯಲ್ಲ. ಅಲ್ಲರಿ ಸ್ವತಃ ಸುಪ್ರೀಂ ಕೋರ್ಟ್ ಇದ್ದಿದ್ದು ಆರ್ಡರ್ ಮಾಡಿತು, ಇದಪ್ಪ ಇದು ಕಾನ್ಸ್ಟಿಟ್ಯೂಷನ್ ವಿರೋಧಿ, ಅಸಂವಿಧಾನಾತ್ಮಕವಾದ ದುಡ್ಡಿದೆ ಅಂತೇಳಿ. ಅಷ್ಟು ಆದಮೇಲಂತೂ 2500 ಕೋಟಿ ರೂಪಾಯಿ ಪಾರ್ಟಿ ಫಂಡ್ ತೊಗೊಂಡದ BJP, ಅದನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಇನ್ನೂ ಎಲ್ಲ ಪಕ್ಷರು ತೊಗೊಂಡಿದ್ದಾರೆ, ಅದನ್ನ ಯಾಕೆ ಇವತ್ತು ನೀವು ರೈಸ್ ಮಾಡ್ತಾ ಇಲ್ಲ? ಅದು ದುಡ್ಡು ಇಲ್ಲಿಗಲ್ಲ ಅಲ್ಲ ಮಣಿ, ಅಲ್ಲಿ ಟ್ಯಾಕ್ಸ್ ದುಡ್ಡು ಇನ್ನೂ ಹಾಕ್ತಾರೆ ಮಾತ್ರ ಮಾಡ್ತಾರೆ ಅಂತ ಯಾರು ಕೇಳೋಂಗಿಲ್ಲ. ಈಗ ಹಿಂದೆ ಗೊತ್ತಾಗಿದೆ ಯಾರು ಅಂತೇಳಿ, ಅವ್ರ ಮೇಲೆ ಆ್ಯಕ್ಷನೂ ಇಲ್ಲ. ಅಂದಾಗ ಯಾರೂ ಮಣಿಯಿಂದ ದುಡ್ಡು ಹಾಕೋದಿಲ್ಲ, ಶ್ರಮಪಟ್ಟು ಗಳಿಸಿದ ದುಡ್ಡು ಇಲೆಕ್ಷನ್ಗೆ ಹಾಕೋದಿಲ್ಲ. ಆ ನೆಲೆಯಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ. ಇವತ್ತು ಆಮ್ ಆದ್ಮಿ ಏನಪ್ಪ ಅಂತಂದ್ರೆ, ನಮ್ಮ ಪಾರ್ಟಿ ಫಂಡ್ ಅಂದ್ರೇನು, ಅವ್ರ ಓಡಾಟ ಮಾಡೋದು ಭೇಟಿ ಆಗೋದು ಪ್ರತಿಯೊಬ್ಬ ಹೋಗಿ ಮುಟ್ಟಬೇಕಲ್ಲ. ಒಂದು ಪಾಂಪ್ಲೆಂಟ್ಸ್ ಮಾಡಿದ್ದೇ ಆಗ್ಬೋದು ಅಥವಾ ಅಡ್ವರ್ಟೈಸ್ಮೆಂಟ್ಗಳಾಗಿರ್ಬೋದು, ಇವುಗಳನ್ನು ಮಾಡಬೇಕಾದಷ್ಟು ಖರ್ಚಾಗ್ತದೆ. ಅಲ್ಲಿ ಇವ್ರು ಖರ್ಚು ಮಾಡಿದ್ರೆ ಅಂತ ಇವ್ರು ವಾದದ ನಮ್ಮ ಏನಪ್ಪ ಅಂತಂದ್ರೆ, ಈ ED ಮತ್ತು CBI ಮಾಡಿ ರೆಡ್ಡಿ ಇಲ್ಲ. ಆದರೆ ಎಲ್ಲ ಪಾರ್ಟಿನೂ ಮಾಡ್ತಾವಲ್ಲ ಅದನ್ನು, ಅದನ್ನು ಭ್ರಷ್ಟಾಚಾರಪ್ಪ ಹೆಂಗಾಗಿದೆಪ್ಪ ಈ ದೇಶದೊಳಗೆ. ED ಮತ್ತು CBI ವಿರೋಧ ಪಕ್ಷದವರು ಯಾರೂ ಇರಲಿ, ಅವ್ರು ಭ್ರಷ್ಟಾಚಾರಿಗಳು, ಅವ್ರು ಹಿಡಿದು ಒಳಗೆ ಹಾಕೋದು ಮಾಡೋದು. ಈಗಾಗಲೇ ನಿಮಗೆ ಗೊತ್ತಿದೆ ನಮ್ಗೆ ಗೊತ್ತಿದ್ದಂಗೆ, ಒಂದು 25 ಜನರ ಮೇಲೆ BJPಗೆ ಸೇರಿದಂಥ 25 ಜನರ ಮೇಲೆ ಆರೋಪಗಳಿದ್ದಾವೆ ಭ್ರಷ್ಟಾಚಾರಿಗಳು ಅಂತೇಳಿ. ಅವ್ರನ್ನೆಲ್ಲರೂ ಇವತ್ತು ಯಾರ ಮೇಲೂ ಆ್ಯಕ್ಷನ್ ಇಲ್ಲ, CBI ಮತ್ತು ED ಕೇವಲ ವಿರೋಧ